ಉಳ್ಳಾಲದಿಂದ ಮೀನುಗಾರಿಕೆಗೆ ತೆರಳಿ ವಾಪಸ್ಸಾಗ್ತಾ ಇದ್ದ ಟ್ರಾಲ್ ಬೋಟೊಂದು ಶುಕ್ರವಾರ ನಸುಕಿನ ಜಾವ ಸಮುದ್ರದ ಕಲ್ಲೊಂದಕ್ಕೆ ಬಡಿದು ಮುಳುಗ್ತಾ ಇದ್ದು ಸ್ಥಳೀಯ ಮೀನುಗಾರಿಕೆಗೆ ತೆರಳಿದ್ದ ಎರಡು ಬೋಟ್ನ ಮೀನುಗಾರರು ಬೋಟ್ನಲ್ಲಿದ್ದಂತಹ ಐವರನ್ನ ರಕ್ಷಣೆ ಮಾಡಿದ್ದಾರೆ. ಮುಳುಗಡೆಯಾಗಿರುವ ಬೋಟ್ನಲ್ಲಿ ಮೀನು ಹಾಗೆಯೇ ಬಲೆ ಸಮುದ್ರ ಪಾಲಾಗಿದ್ದು ಲಕ್ಷಾಂತರ ಮೌಲ್ಯದಲ್ಲಿ ಬೋಟಿಗೆ ಹಾನಿಯಾಗಿದೆ. ಉಳ್ಳಾಲದ ನಿವಾಸಿ ನಯನ ಪಿ ಸುವರ್ಣ ಅವರಿಗೆ ಸೇರಿದ ನವಾಮಿ ಶಿವಾನಿ ಬೋಟ್ ದುರಂತಕ್ಕೀಡಾಗಿದೆ. ಇನ್ನು ಬೋಟನ್ನು ಚಲಾಯಿಸ್ತಾ ಇದ್ದ ನಯನ ಅವರ ಪತಿ ಪ್ರವೀಣ್ ಸುವರ್ಣ, ಉತ್ತರ ಪ್ರದೇಶದ ಮೀನುಗಾರರಾಗಿರುವ ಸಮರ ಬಹಯುದ್ದೂರ್, ರಾಜ್ ಮನೋಜ್, ರೋಹಿತ್, ಪ್ರಕಾಶ್, ವಾಸು ಅವರನ್ನು ಮೂವರನ್ನು ಕೂಡ ನಾಡದೋಣಿಯಲ್ಲಿ ಆಗಮಿಸಿದ ರಾಮ ಸುವರ್ಣ ಮತ್ತು ವಯತೀಶ್ ಸುವರ್ಣ ರಕ್ಷಣೆ ಮಾಡಿದ್ದಾರೆ. ಉಳಿದ ಇಬ್ಬರನ್ನು ಮತ್ತು ಬೋಟನ್ನು ಪ್ರಕಾಶ್ ಕಾರ್ವಿ ಮಾಲಕತ್ವದ ದುರ್ಗಾಲಕ್ಷ್ಮಿ ಮತ್ತು ಮನೋಜ್ ಕಾರ್ವಿ ಮಾಲಕತ್ವದ ಶ್ರೀ ಗೌರಿ ಬೋಟ್ನ ಮೀನುಗಾರರು ರಕ್ಷಿಸಿದ್ದಾರೆ. ಗುರುವಾರ ಸಂಜೆ ಪ್ರವೀಣ್ ಸುವರ್ಣ ಸೇರಿದಂತೆ ಉತ್ತರ ಪ್ರದೇಶದ ಐವರು ಮೀನುಗಾರರು ಮೀನುಗಾರಿಕೆಗೆ ತೆರಳಿದ್ರು. ನಸುಕಿನ ಜಾವ 4 ಗಂಟೆಗೆ ಮೀನುಗಾರಿಕೆ ಮುಗಿಸಿ ಮೀನಿನೊಂದಿಗೆ ಉಳ್ಳಾಲ ಸಮುದ್ರ ತೀರಕ್ಕೆ ಬರ್ತಾ ಇರುವ ಸಂದರ್ಭದಲ್ಲಿ ಈ ಒಂದು ಅವಘಡ ಸಂಭವಿಸಿದೆ. ಉಳಾಯ್ ಪೋಯ್ ಉಳಾಯ್ ಪೋಯ್ ಉಳಾಯ್ ಪೋಯ್ ಪಕ್ಕ.